ತಾಲೂಕಿನ 18 ರಿಂದ 30 ವರ್ಷದೊಳಗಿನ ವಿಕಲಚೇತನರಿಗಾಗಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತರಬೇತಿ ಮತ್ತು ಉದ್ಯೋಗ ಆಯ್ಕೆ ಶಿಬಿರ ಕಲ್ಬುರ್ಗಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶೋಭಾ ಸಿಂಧು ಸಿರ್ಸಿ ಅವರಿಂದ ಸಸಿಗೆ ನೀರು ಹಾಕಿ ಉದ್ಘಾಟನೆ ಸ್ವಾಭಿಮಾನಿ ಸಂಘರ್ಷ ಸಮಿತಿಯಿಂದ ವಿಭಾಗೀಯ ಮಟ್ಟದ ಜಾಗೃತಿ ಸಮಾವೇಶ ಸಮಿತಿಯ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಪ್ರಕಾಶ್ ಅಂಬೇಡ್ಕರ್ ಅವರಿಂದ ಉದ್ಘಾಟನೆ ಕಲ್ಬುರ್ಗಿ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕರ ತರಬೇತಿ ಕೇಂದ್ರ ಏಪ್ರಿಲ್ 3 ರಂದು ಜರುಗಿದ ಜಿಲ್ಲಾ ತಾಲೂಕು ಮತ್ತು ರಾಜ್ಯ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಸರ ಮೇಲೆ ಹಲ್ಲೆ ರೌಡಿ ಶೀಟರ್ ಗೆ ಗುಂಡು ರೌಡಿಗಳ ಹಾವಳಿ ತಡೆಗೆ ಕೋಕಾ ಕಾಯ್ದೆಯಿಂದ ಐಜಿಪಿ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಮಹಾಂತೇಶ್ವರಿ ಕಂಠಿ ವಿಕಲಚೇತನರಿಗಾಗಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತರಬೇತಿ ಮತ್ತು ಉದ್ಯೋಗ ಆಯ್ಕೆ ಶಿಬಿರ ಏರ್ಪಡಿಸಲಾಯಿತು ಕಲಬುರಗಿ ತಾಲೂಕಿನ 18 ರಿಂದ 30 ವರ್ಷದೊಳಗಿನ ವಿಕಲಚೇತನರಿಗಾಗಿ ಕಲಬುರಗಿ ನಗರದ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ತರಬೇತಿ ಮತ್ತು ಉದ್ಯೋಗ ಆಯ್ಕೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಶಿಬಿರವನ್ನು ಕಲಬುರಗಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರಸ್ಗಿ ಅವರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ತುಂಬಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರತಕ್ಕಂತ ವ್ಯಕ್ತಿ ಅವರ ತಂದೆ ತಾಯಿ ತುಂಬಾ ಶ್ರೀಮಂತರಿದ್ದರು ಆದರೆ ಆ ಮಕ್ಕ ಆ ಒಂದು 1958 ರಲ್ಲಿ ಸ್ಥಾಪನೆ ಮಾಡಿರತಕ್ಕಂತದ್ದು ಈ ಒಂದು ಸಂಸ್ಥೆ ಸ್ಥಾಪನೆ ಆಗಲಿಕ್ಕೆ ಒಂದು ಹಿನ್ನೆಲೆ ಇದೆ ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿರತಕ್ಕಂತವರು ಒಬ್ಬರು ಹೆಣ್ಣುಮಗಳು ಅವರು ಸಹಿತ ವಿಕಲಚೇತನ ಹೆಣ್ಣುಮಗಳು ಏನಾದರೂ ಒಂದಿಷ್ಟು ಕೆಲಸ ಮಾಡಬೇಕು ವಿಕಲಚೇತನರು ವಿಕಲಚೇತನರ ಸಮಸ್ಯೆ ಏನಂತ ಗೊತ್ತಿರುತ್ತೆ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಏನು ಮಾಡ್ತಾರೆ ಅವರು ವಾಪಸ್ ಬೆಂಗಳೂರಿಗೆ ಬಂದ ತಕ್ಷಣ ತಮ್ಮ ಒಂದು ಸರ್ಕಲ್ ಏನು ಅಂಗವಿಕಲ ಅಂತ ಇರ್ತಕ್ಕಂತ ಅವ್ರಿಗೆ ಸ್ಕಿಲ್ ಟ್ರೈನಿಂಗ್ ಏನು ಕೌಶಲ್ಯ ಆ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಏನು ಕೌಶಲ್ಯ ಬೇಕೋ ಆ ಕೌಶಲ್ಯ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಯಾವಾಗ ಕನೆಕ್ಟ್ ಮಾಡ್ತಾ ಇದೆ ಈ ಶಿಬಿರದಲ್ಲಿ ತಾಲೂಕಾ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಸಜ್ಜನ್ ಪತ್ರಕರ್ತರಾದ ಶರಣು ಗಬ್ಬೂರ್ ನಿರಂಜನ್ ಟಿ ಖಾಸಿಂ ಸಾಬ್ ಮಂಜುನಾಥ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ದಲಿತ ಸ್ವಾಭಿಮಾನಿ ಸಂಘರ್ಷ ಸಮಿತಿಯಿಂದ ವಿಭಾಗೀಯ ಮಟ್ಟದ ಜಾಗೃತಿ ಸಮಾವೇಶ ಜರುಗಿತು ದಲಿತ ಸ್ವಾಭಿಮಾನಿ ಸಂಘರ್ಷ ಸಮಿತಿ ಕರ್ನಾಟಕ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಜಾತಿವಾದ ಮತ್ತು ಕೋಮುವಾದದ ವಿರುದ್ಧ ಹಸಿವು ಅಸ್ಪೃಶ್ಯತೆ ಇಲ್ಲದ ಸಮಾಜದ ನಿರ್ಮಾಣಕ್ಕಾಗಿ ಸಂವಿಧಾನದ ಆಶಯಗಳ ಉಳಿವಿಗಾಗಿ ಗುಲ್ಬರ್ಗಾ ವಿಭಾಗೀಯ ಮಟ್ಟದ ಬೃಹತ್ ಸಮಾವೇಶವು ದಿನಾಂಕ 3/4/2017 ರ ಸೋಮವಾರದಂದು ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು ಮೊದಲಿಗೆ ಈ ಸಮಾವೇಶಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಹೂಗುಚ್ಛ ನೀಡಿ ಸತ್ಕರಿಸಲಾಯಿತು ನಂತರ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ತದನಂತರ ಮಾಜಿ ಲೋಕಸಭಾ ಸದಸ್ಯರು ಹಾಗೂ ದಲಿತ ಸ್ವಾಭಿಮಾನಿ ಸಂಘರ್ಷ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಕಾಶ್ ವೈ ಅಂಬೇಡ್ಕರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಈ ಸಮಾವೇಶಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು
ಇವತ್ತು ನಮ್ಮ ದೇಶನೇ ಇಡೀ ದೇಶದಲ್ಲಿ ಇರತಕ್ಕಂತ ದಲಿತ ಸಮುದಾಯ ಪ್ರಗತಿಪರ ಸಮುದಾಯ ಯಾರು ಇವತ್ತು ಚಾರಿತ್ರ ದೇಶದ ಮುಂದಕ್ಕೆ ಹೋಗಬೇಕು ಅಂತಕಂತ ಆಸೆ ಉಳ್ಳಂತ ಸಮುದಾಯ ಕಷ್ಟಕೊಳಗಾಗಿ ಮುಖ್ಯವಾದ ವಿಷಯ ಇವತ್ತು ಏನು ಬಂದಿದೆ ಅಂತಂದ್ರೆ ಮೀಸಲಾತಿಯನ್ನ ಬದಿಗೊತ್ತಿ ಆರ್ಥಿಕ ಮೀಸಲಾತಿಯನ್ನ ಎತ್ತಿಡತಕ್ಕಂತ ಒಂದು ತಂತ್ರಗಾರಿಕೆಯನ್ನ ನಾಗ್ಪುರದಿಂದ ಬಹಳ ಹಿಂದೆನೇ ಮೋಹನ್ ಭಾಗವತ್ ಅವರು ಹೇಳಿದ್ರು ಒಟ್ಟಾರೆಯಾಗಿ ಅವರಿಗೆ ಬಿಆರ್ ದಲ್ಲಿ ಒಂದು ಪೆಟ್ಟು ಕೊಟ್ಟಿತು ಆದ್ರೆ ಹಂಗಂತ ಅವ್ರು ಬಿಡಲಿಲ್ಲ ಬಿಆರ್ ಚುನಾವಣೆಯನ್ನು ನಡೆಯುವಾಗ ಅವರ ಆರ್ಥಿಕ ಮೀಸಲಾತಿಯನ್ನು ಬೆಂಬಲಿಸ್ತೀವಿ ಆರ್ಥಿಕ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂತ ಹೇಳಿದ್ದು ಸ್ವಾತಂತ್ರ್ಯ ಸಿಕ್ಕಂತ ಮರುದಿನವೇ ನಾವು ಅಂಬೇಡ್ಕರ್ ವಾದಿ ವಿಚಾರವನ್ನು ಈ ದೇಶಕ್ಕೆ ಬೆಳೆಸಬೇಕಾಗಿತ್ತು ನಾವು ಬಹಳ ತಡ ಮಾಡಿದ್ದೇವೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಅಲ್ಲಿವರೆಗೆ ಗಾಂಧಿವಾದದ ಮಹತ್ವ ಇತ್ತು ಅದು ಮುಗಿತು ಮುಂದೆ ಸಾಮಾಜಿಕ ಚಳವಳಿಗೆ ಸಾಮಾಜಿಕ ಸ್ವಾತಂತ್ರ್ಯಕ್ಕೆ ನಾವು ಅಂಬೇಡ್ಕರ್ ಕಡೆ ಮುಖ ತಿರುಗಿಸದೇ ಇರೋದು ಈ ದುರಂತವನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ तो सरकार विकास नहीं करती है काबिलियत विकास करती है लेकिन काबिलियत को मौका चाहिए और काबिलियत को मौका चाहिए तो यहां पर इंसान जो है वो स्वतंत्र रहना सबसे बड़ी जरूरत आज जो है पाबंदी है पाबंदी क्या है कि क्या हम क्या पहने पाबंदी क्या है कि हम क्या खाएं पाबंदी क्या है कि कन्हैया कन्हैया के माध्यम से कहा कि हम लोग क्या सुन सके और क्या सुनाए पाबंदी क्या है यहां पर कि आप हमारे खिलाफ जाओगे तो आप एंटी नेशनल है आप सीधे कहिए कि मैं यहां का एंटी नेशनल हूं तुम मुझसे डबल एंटी नेशनल हो हम लोग जब तक लड़ना नहीं सीखेंगे हम जब तक अपने अधिकार बरकरार रखना नहीं सीखेंगे किसी एक राजनीतिक नेता किसी एक राजनीतिक पार्टी पर हमको निर्भय होंगे आप नहीं आगे बढ़ सकते जो हकीकत है उस हकीकत को हम लोग को मानना होगा ಕಲಬುರಗಿಯ ಹಿರಿಯ ದಲಿತ ಮುಖಂಡರಾದ ಡಾಕ್ಟರ್ ವಿಠಲ್ ದೊಡ್ಡಮನಿಯವರು ಈ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ಮಾರುತಿ ಮಾನ್ಪಡೆ ದಲಿತ ಸ್ವಾಭಿಮಾನಿ ಸಂಘರ್ಷ ಸಮಿತಿ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ಆರ್ ಮೋಹನ್ ರಾಜ್ ದಲಿತ ಸ್ವಾಭಿಮಾನಿ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಕೌತಾಳ್ ದಲಿತ ಹಕ್ಕುಗಳ ಸಮಿತಿ ಬೆಂಗಳೂರಿನ ರಾಜ್ಯ ಸಂಚಾಲಕರಾದ ಗೋಪಾಲಕೃಷ್ಣ ಹರಳಳ್ಳಿ ದಲಿತ ಸಂಘರ್ಷ ಸಮಿತಿ ಭೀಮವಾದದ ರಾಜ್ಯ ಸಂಚಾಲಕರಾದ ಪರಶುರಾಮ್ ನೀಲ್ನಾಮಕ್ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಗಂಗಾ ಕಮ್ಮ ಎಂಐಎಂ ರಾಜ್ಯಾಧ್ಯಕ್ಷರಾದ ಉಸ್ಮಾನ್ ಗಣಿ ಕಲಬುರಗಿಯ ನಿವೃತ್ತ ಮುಖ್ಯ ಇಂಜಿನಿಯರ್ ಬಿಬಿ ರಾಂಪುರೆ ಮತ್ತು ಸಿಪಿಐ ರಾಜ್ಯ ಮಂಡಳಿ ಬೆಂಗಳೂರಿನ ಕಾರ್ಯದರ್ಶಿಗಳಾದ ಪಿವಿ ಲೋಕೇಶ್ ಆಗಮಿಸಿದ್ದರು ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕರ ತರಬೇತಿ ಕೇಂದ್ರದಲ್ಲಿ ಜಿಲ್ಲಾ ತಾಲೂಕು ಮತ್ತು ರಾಜ್ಯ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಕಲಬುರಗಿ ನಗರದ ಸಾರ್ವಜನಿಕ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕರ ತರಬೇತಿ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ವತಿಯಿಂದ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧ್ಯಕ್ಷರ ನೇಮಕ ಮತ್ತು ರಾಜ್ಯ ಉಪಾಧ್ಯಕ್ಷರ ನೇಮಕ ಪ್ರಕ್ರಿಯೆ ನಡೆಯಿತು ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಣ್ಯರಿಗೂ ಮಾಲಾರ್ಪಣೆ ಮಾಡಿ ಸತ್ಕರಿಸಲಾಯಿತು ಇದೇ ವೇಳೆ ರಾಜ್ಯ ಉಪಾಧ್ಯಕ್ಷರಾಗಿ ಸೌಭಾಗ್ಯ ವಾಲಿವರ್ ಅವರು ಆಯ್ಕೆಯಾದರು ಅದೇ ರೀತಿಯಾಗಿ ಶ್ರೀ ಹನುಮಂತ ಸರ್ವಪ್ರಮುಖ ಅದೇ ರೀತಿಯಾಗಿ ಶ್ರೀ ರಾಜಶೇಖರ್ ಬಿ ಕರ್ನಾಟಕ ಒಂದು ರಾಜ್ಯ ಉಪಾಧ್ಯಕ್ಷರಿಗಾಗಿ ನಮ್ಮ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸೌಭಾಗ್ಯ ವಾಲಿವರ್ಷ ಅವರಿಗೆ ಒಂದು ಸಂಘದ ವತಿಯಿಂದ ಸನ್ಮಾನವನ್ನು ಶುಶ್ರೂಷಕರಿಗೆ ಒಂದು ಒಳ್ಳೆಯ ನ್ಯಾಯವನ್ನು ಕೊಡಲಿರತಕ್ಕಂಥ ಮಾತನ್ನ ಹೇಳುತ್ತಾ ಎತ್ತರ ಬೆಳೆ
ಪ್ರೇಮ ಜೇವರ್ಗಿ ಸುಂದರಮ್ಮ ಸಹ ಕಾರ್ಯದರ್ಶಿ ಆನಂದ್ ಖಜಾಂಚಿಗಳಾದ ರಾಜಕುಮಾರಿ ಠಾಕೂರ್ ಪ್ರಧಾನ ಕಾರ್ಯದರ್ಶಿಗಳಾದ ಮಡಿವಳಪ್ಪ ನಾಗರ್ ಶುಶ್ರೂಷಕರ ಸಿಬ್ಬಂದಿ ಅಧೀಕ್ಷಕರಾದ ಈಶ್ವರಿಬಾಯಿ ಹಾಗೂ ಸಲಹೆಗಾರರಾದ ಹೊನ್ನೂರಮ್ಮ ಸೇರಿದಂತೆ ಇತರೆ ಅನೇಕ ಜನ ಸದಸ್ಯರು ಉಪಸ್ಥಿತರಿದ್ದರು. ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ರೌಡಿ ಶೇಟರ್ಗೆ ಗುಂಡು ತಾಗಿದ್ದು ರೌಡಿಗಳ ಹಾವಳಿ ತಡೆಗೆ ಕೋಕಾ ಕಾಯ್ದೆ ಜಾರಿಗೆ ತರಲಾಗುವುದು ಎಂದು ಐಜಿಪಿ ಹೇಳಿದ್ದಾರೆ. ಮುಖ್ಯ ಪೇದೆಯ ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿ ಓಡಿ ಹೋಗಲು ಯತ್ನಿಸಿದ ರೌಡಿ ಶೀಟರ್ ಮೇಲೆ ಪೊಲೀಸರು ಗುಂಡು ಹಾರಿಸಿದ ಘಟನೆ ಇಲ್ಲಿಗೆ ಸಮೀಪದ ಕೆರೆ ಭೋಸ್ಕ ಹತ್ತಿರ ಇಂದು ಬೆಳಗ್ಗೆ 7 ಗಂಟೆ ಸುಮಾರಿಗೆ ನಡೆದಿದೆ. 24 ವರ್ಷದ ವಿಕ್ರಮ್ ದಾಸ್ ಮೂಲಿಮನಿ ಎಂಬ ರೌಡಿ ಶೀಟರ್ ಮುಖ್ಯ ಪೇದೆ ಅಂಬಾದಾಸ್ ಎಂಬುವರ ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ ವೇಳೆ ಪೊಲೀಸರು ಗುಂಡು ಹಾರಿಸಿದ್ದು ಆತನ ಕೈ ಮತ್ತು ಕಾಲಿಗೆ ಗುಂಡು ತಗುಲಿದೆ. ರೌಡಿ ಶೀಟರ್ ವಿಕ್ರಮ್ ದಾಸ್ ಮುಖ್ಯ ಪೇದೆ ಅಂಬಾದಾಸ್ ಅವರ ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿದ್ದರಿಂದ ಅವರು ಗಂಭೀರವಾಗಿ ಗಾಯಗೊಂಡಿದ್ದು ಕಲಬುರಗಿ ನಗರದ ಬಸವೇಶ್ವರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗುಂಡೇಟಿನಿಂದ ಗಾಯಗೊಂಡಿರುವ ರೌಡಿ ಶೀಟರ್ ವಿಕ್ರಮದಾಸನನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅತ್ಯಾಚಾರ ಪ್ರಕರಣ, 3 ಕೊಲೆ ಪ್ರಯತ್ನದ ಪ್ರಕರಣ, 1 ಡೆಕಾಯಿಟಿ ತಯಾರಿ ಪ್ರಕರಣ ಹಾಗೂ ಇತರೆ ಪ್ರಕರಣಗಳು, ಒಟ್ಟು 6 ಪ್ರಕರಣಗಳು ಸದ್ಯದ ಮಾಹಿತಿ ಪ್ರಕಾರ ನಮಗೆ ದಾಖಲಾಗಿದೆ. ಇವನು ಮಾರ್ಕೆಟ್ ಸತೀಶ ಅಂತ ಏನು ಇಲ್ಲಿ ಒಬ್ಬ ರೌಡಿ ಎಲಿಮೆಂಟ್ ಇದ್ದ, ಅವನು ಸದ್ಯ ಈಗ ಮೈಸೂರು ಜೈಲಲ್ಲಿದ್ದಾನೆ. ಅವನ ತುಂಬ ಕ್ಲೋಸ್ ಅಸೋಸಿಯೇಟ್, ಮತ್ತು ಅವನು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಅವನಿಗೋಸ್ಕರ ಯಾವುದೇ ರೀತಿ ವ್ಯವಹಾರ ಆಗಲಿ ಅಕ್ರಮ ಚಟುವಟಿಕೆ ಆಗಲಿ ಇಲ್ಲಿ ಜನರಿಗೆ ಹೆದರಿಸೋದು ಬೆದರಿಸೋದು ಈ ಥರ ಮಾಡುವಂಥದ್ದು, ಮತ್ತು ಅಪರಾಧಗಳನ್ನ ಮಾಡುವಂಥದ್ದು ಕೂಡ ಅವನ ಪರವಾಗಿ ಇವನಿಲ್ಲಿ ತನ್ನ ಸಹಚರರೊಂದಿಗೆ ಮಾಡ್ತಿದ್ದ ಅನ್ನುವಂಥ ಮಾಹಿತಿ ನಮಗೆ ಕಂಡು ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಆಳವಾದ ತನಿಖೆಯಲ್ಲಿ ಇನ್ನಷ್ಟು ಅಂಶಗಳು ಕಂಡು ಬರುತ್ತೆ. ಈಗ ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗ ತಮಗೆ ಹೇಳಿದ್ದೀನಿ ನಾನು, ಈ ಶ್ರೀಕಾಂತ್ ರೆಡ್ಡಿ ಮರ್ಡರ್ ಮಾಡುವಂಥ ಒಂದು ಪ್ರಯತ್ನದ ಪ್ರಕರಣದ ಹಿನ್ನೆಲೆಯಲ್ಲಿ ಅವರು ಪ್ರಾಥಮಿಕವಾಗಿ ಮಾಲ್ಗತ್ತಿ ಗ್ರಾಮದಲ್ಲೇ ಪ್ಲ್ಯಾನ್ ಮಾಡ್ತಾರೆ ಮತ್ತು ಇವರು ಗುಲ್ಬರ್ಗ ನಗರಕ್ಕೆ ಬಂದಾಗ ಇವರು ಏನು
ಇವರೆಲ್ಲ ಅಸೋಸಿಯೇಟ್ಸ್ ಇದ್ದರು. ಇವರೆಲ್ಲ ಇದೇನು ಬೋಸ್ಕಾದಲ್ಲಿ ಒಂದು ಪಾಳ್ಬಿದ್ದ ಮನೆ ಇತ್ತು ಅಂತ ಹೇಳಿದ್ವಿ. ಅಲ್ಲಿ ಮೂರ್ನಾಲ್ಕು ಮನೆ ಇದ್ದಾವೆ. ಆ ಪ್ರದೇಶ ಸ್ವಲ್ಪ ನಿರ್ಜನವಾಗಿರೋದ್ರಿಂದ ಮತ್ತು ಅಲ್ಲಿ ಸಾರ್ವಜನಿಕರು ಯಾರು ಓಡಾಡದೇ ಇರೋದ್ರಿಂದ ಅಲ್ಲಿ ಕುತ್ಕೊಂಡು ಇವ್ರದ್ದೇನಾದರೂ ಅಕ್ರಮ ಚಟುವಟಿಕೆ ಬಗ್ಗೆ ಪ್ಲ್ಯಾನ್ ಮಾಡುವಂಥದ್ದು ಮತ್ತು ಘಟನೆ ನಡೆದ ನಂತರ ಅಲ್ಲಿ ಮತ್ತೆ ಗ್ಯಾದರ್ ಆಗುವಂಥದ್ದು ಅಲ್ಲಿಂದ ನೆಕ್ಸ್ಟ್ ಯಾವ ರೀತಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ತೊಡಗಿರ್ತಾರೆ. ಸೊ ಈ ಒಂದು ಪ್ರಕರಣದಲ್ಲಿ ಕೂಡ ಏನು ವೆಪನ್ನು ಘಟನೆ ನಡೆದ ನಂತರ ಅವರು ಆ ಒಂದು ಪಾಳ್ಬಿದ್ದ ಮನೆಗೆ ಬಂದು ಅಲ್ಲಿ ವೆಪನ್ನನ್ನು ಅಡಗಿಸಿಟ್ಟು ನಂತರ ಅಲ್ಲಿಂದ ಬೇರೆ ಬೇರೆ ಭಾಗಗಳಿಗೆ ಇದಾಗಿದ್ದಾರೆ. ಇದರಲ್ಲಿ ಲಾಂಗ್ ಅಂತ ಹೇಳ್ತಿರಲ್ಲ ತಲ್ವಾರ್ ಇರುವಂಥದ್ದು ಉದ್ದನೆ ಒಂದು ಮಚ್ಚಿನ ರೀತಿಯಲ್ಲಿರುವಂಥ ಒಂದು ವೆಪನ್ನು ನಮಗೆ ಅವನ ಕಡೆಯಿಂದ ಸೀಸ್ ಆಗಿದೆ. ಮತ್ತು ಈ ಪ್ರಕರಣದ ಇತರೆ ಮೂರು ಜನ ಆರೋಪಿಗಳನ್ನ ಕೂಡ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ಇತ್ತೀಚೆಗೆ ನಗರದ ಆಳಂದ ರಸ್ತೆಯ ಶೆಟ್ಟಿ ಕಾಂಪ್ಲೆಕ್ಸ್ ಹತ್ತಿರ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ರೌಡಿಗಳ ಗುಂಪೊಂದು ರೌಡಿ ಶೀಟರ್ ಶ್ರೀಕಾಂತ್ ರೆಡ್ಡಿ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿತ್ತು. ಈ ಪ್ರಕರಣದ ಪ್ರಮುಖ ಆರೋಪಿ ಎನ್ನಲಾದ ಚಿತ್ತಾಪುರ ತಾಲೂಕಿನ ಮಾಲ್ಗತ್ತಿ ನಿವಾಸಿ ವಿಕ್ರಮ್ ದಾಸ್ ಮೂಲಿಮನಿಯನ್ನು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದು, ವಿಚಾರಣೆಯ ವೇಳೆ ಆತ ಕೃತ್ಯಕ್ಕೆ ಬಳಸಿದ ಮಾರಕಾಸ್ತ್ರ ಕೆರೆ ಭೋಸ್ಕಾದಲ್ಲಿ ಇಟ್ಟಿರುವ ಮಾಹಿತಿ ನೀಡಿದ್ದ. ಈ ಮಾಹಿತಿಯ ಅನ್ವಯ ಪೊಲೀಸ್ ತಂಡ ವಿಕ್ರಮ್ ದಾಸ್ ನನ್ನು ಕರೆದುಕೊಂಡು ಕೆರೆ ಭೋಸ್ಕಾಕ್ಕೆ ತೆರಳಿತ್ತು. ಈ ವೇಳೆ ವಿಕ್ರಮ್ ದಾಸ್ ಮುಖ್ಯಪೇದೆ ಅಂಬಾದಾಸ್ ಮೇಲೆ ತಲ್ವಾರ್ನಿಂದ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ್ದರಿಂದ ಆತನ ಮೇಲೆ ಗುಂಡು ಹಾರಿಸಲಾಗಿದೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಡಿಎಸ್ಪಿ ಎಸ್ಎಸ್ ಹುಲ್ಲೂರು ನೇತೃತ್ವದಲ್ಲಿ ಸಿಪಿಐ ಕಪಿಲ್ ದೇವ್, ಪಿಎಸ್ಐ ಚಂದ್ರಶೇಖರ್ ತಿಗಡಿ, ಸಿಬ್ಬಂದಿಗಳಾದ ಕಮಾಂಡೋ ಶಿವಪ್ಪ, ಆನಂದ್, ಕುಂಡಲಿಕ್ ಮತ್ತು ಮುಖ್ಯಪೇದೆ ಅಂಬಾದಾಸ್ ಅವರು ರೌಡಿ ಶೀಟರ್ ವಿಕ್ರಮ್ ದಾಸ್ ನನ್ನು ಬಂಧಿಸಿ ವಿಚಾರಣೆ ನಡೆಸಿ ಆತ ಕೆರೆ ಭೋಸ್ಕಾದಲ್ಲಿ ಮಾರಕಾಸ್ತ್ರ ಇಟ್ಟಿರುವ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಆತನನ್ನು ಕರೆದುಕೊಂಡು ಕೆರೆ ಭೋಸ್ಕಾಕ್ಕೆ ಹೋಗಿದ್ದರು ಎಂದು ತಿಳಿದು ಬಂದಿದೆ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.